ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಪ್ರಥಮ ಬಿ ಎ ಭೂಗೋಳ ಶಾಸ್ತ್ರದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳೇ ನಾನು ಕಳೆದ ತರಗತಿಯಲ್ಲಿ ನಿಮಗೆ ಪರಿಸರ ಪ್ರಭುತ್ವವಾದ ಈ ಒಂದು ವಾದವನ್ನು ಕುರಿತು ತರಗತಿಯನ್ನು ಮಾಡಿದ್ದೆ ವಿದ್ಯಾರ್ಥಿಗಳೇ ಇದಕ್ಕೆ ಸಂಬಂಧಿಸಿದಂತೆ ನಾನು ನಿಮಗೆ ನೋಟ್ಸನ್ನು ಕೂಡ ಸೆಂಡ್ ಮಾಡಿದ್ದೀನಿ ಅದನ್ನು ಬರ್ಕೊಳ್ಳಿ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಮತ್ತೊಂದು ವಾದ ಸಾಧ್ಯತವಾದ ಅಥವಾ ಸಂಭವವಾದ ಇದು ಎರಡನೇದು ಜೊತೆಗೆ ಇದು ಕೂಡ ಇಂಪಾರ್ಟೆಂಟು ವಿದ್ಯಾರ್ಥಿಗಳೇ ಪರಿಸರ ಮತ್ತು ಮಾನವನ ಸಂಬಂಧದ ವಿವರಣೆಯ ಎರಡನೆಯ ಕ್ರಿಯಮಾಲೆಯಾಗಿ ಪರಿಸರವಾದಕ್ಕೆ ವ್ಯತಿರಿಕ್ತವಾದಂತಹ ಸಾಧ್ಯತವಾದವು ಫ್ರಾನ್ಸಿನಲ್ಲಿ ಅಭಿವೃದ್ಧಿಯನ್ನು ಹೊಂದಿತು ವಿದ್ಯಾರ್ಥಿಗಳೇ ಪರಿಸರ ಪ್ರಭುತ್ವವಾದಕ್ಕೆ ವ್ಯತಿರಿಕ್ತವಾದಂತಹ ಒಂದು ವಾದ ಅಂದರೆ ಅದು ಸಂಭವವಾದ ಇದು ಫ್ರಾನ್ಸಿನಲ್ಲಿ ಅಭಿವೃದ್ಧಿಯನ್ನು ಹೊಂದಿರುವಂಥದ್ದನ್ನು ಕಾಣ್ಬೋದು ಇದರ ಬೆಳವಣಿಗೆ ಅದರ ಈ ಬೆಳವಣಿಗೆ ಮತ್ತು ಅದರ ಹಿನ್ನೆಲೆಯನ್ನು ವಿದ್ಯಾರ್ಥಿಗಳೇ ಇವಾಗ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಪರಿಸರವಾದದ ಅಪಕ್ವ ಮತ್ತು ಅಪರಿಪೂರ್ಣತೆಯ ಸಾಧ್ಯತವಾದದ ಪ್ರತಿಪಾದನೆಗೆ ಹಿನ್ನೆಲೆಯಾಗಿದೆ ವಿದ್ಯಾರ್ಥಿಗಳೇ ಈ ಒಂದು ಸಾಧ್ಯತವಾದ ಅಭಿವೃದ್ಧಿಯನ್ನು ಹೊಂದಬೇಕು ಅಂದರೆ ಅದಕ್ಕೆ ಮುಖ್ಯ ಕಾರಣ ಪರಿಸರ ಪ್ರಭುತ್ವವಾದದ ಅಪರಿಪೂರ್ಣತೆಯಾಗಿರುವಂಥದ್ದನ್ನು ಕಾಣ್ಬೋದು ಮತ್ತೆ ವಿದ್ಯಾರ್ಥಿಗಳೇ ಭೌಗೋಳಿಕ ಅನ್ವೇಷಣೆಗಳಿಂದ ಭೌಗೋಳಿಕ ಅನ್ವೇಷಣೆಗಳಿಂದ ಪ್ರಾಥಮಿಕ ನೋಟದಲ್ಲಿಯೇ ಪರಿಸರದ ಪ್ರಭಾವಗಳಿಗೆ ಮಾನವನ ಜೀವನ ಅನುಗುಣವಾಗಿದ್ದು ಇದೇ ಅವಧಿಯಲ್ಲಿ ಡಾರ್ವಿನ್ನನ ಸಿದ್ಧಾಂತದ ಪ್ರತಿಪಾದನೆ ಅದನ್ನು ಇತರ ಸಾಮಾಜಿಕ ಮತ್ತು ಪ್ರಾಕೃತಿಕ ವಿಜ್ಞಾನಗಳಲ್ಲಿ ಮಾನವನನ್ನು ಪರಿಸರದ ಒಂದು ಭಾಗವಾಗಿ ಪರಿಗಣಿಸುವುದನ್ನು ಕಾಣ್ಬೋದು ಪರಿವ ಪರಿಸರವಾದವು ಪ್ರತಿಪಾದಿಸಲು ಇದು ಮೂಲ ಕಾರಣ ವಿದ್ಯಾರ್ಥಿಗಳೇ ಪರಿಸರ ಪ್ರಭುತ್ವವಾದದಲ್ಲಿ ಮಾಡ್ತಾ ಹೋಗ್ತಾರೆ ಅಂದ್ರೆ ಮಾನವನನ್ನ ಒಂದು ಪರಿಸರದ ಒಂದು ಜೀವಿ ಅವನು ಪರಿಸರದಲ್ಲಿ ಕಂಡು ಬರುವಂತಹ ಒಂದು ಭಾಗ ಅಷ್ಟೇ ಅವನೇನಲ್ಲಿ ಇಂಪಾರ್ಟೆಂಟ್ ಅಲ್ಲ ಮತ್ತೆ ಪರಿಸರ ಏನು ಹಾಕೊಡುತ್ತೋ ಆ ಒಂದು ನಿರ್ಬಂಧನೆಗಳಿಗೆ ಅವನು ಒಳಪಟ್ಟಿದ್ದಾನೆ ಅನ್ನೋ ಒಂದು ಉದ್ದೇಶದಿಂದಾಗಿ ವಿದ್ಯಾರ್ಥಿಗಳೇ ಇದನ್ನು ಪರಿಗಣಿಸಿದಂತಹ ಇದನ್ನ ಏನು ಮಾಡ್ತಾರೆ ಅಂದರೆ ಈ ಒಂದು ವಾದವನ್ನು ಈ ಒಂದು ವಾದವನ್ನ ವಾದವನ್ನು ಅಭಿವೃದ್ಧಿ ಮಾಡುವಂಥದ್ದನ್ನು ಕಾಣ್ಬೋದು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಎರಡನೇ ಕಾರಣ ಅಂದರೆ ಪರಿಸರ ಪ್ರಭುತ್ವವಾದ ಸ್ವಾರಿ ಸಂಭವವಾದ ಉಟ್ಕೋತು ಅನ್ನೋಕ್ಕೆ ಕಾರಣ ಅದು ಮೊದಲನೇದಾದರೆ ಈಗ ಎರಡನೇದು ಇದಕ್ಕೆ ಬದಲಾಗಿ ವಿದ್ಯಾರ್ಥಿಗಳೇ ಕೈಗಾರಿಕಾ ಮತ್ತು ತಾಂತ್ರಿಕ ಕ್ರಾಂತಿಯ ಆರಂಭ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಇದರ ಪ್ರಸರಣ ಅನುಕರಣೆ ಹಂಚಿಕೆಯಿಂದಾಗಿ ಪರಿಸರ ಮಾನವನ ಸಂಬಂಧವು ಪ್ರಪಂಚದ ಬಹುತೇಕ ಭಾಗಗಳಲ್ಲಿ ಮಾರ್ಪಾಡು ಹೊಂದಿತು ಮೂರನೇದಾಗಿ ವಿದ್ಯಾರ್ಥಿಗಳೇ ಮಾನವನು ತನ್ನ ಆಹಾರ ಉಡುಪು ಮತ್ತು ವಸತಿಗಳಿಗಾಗಿ ಪ್ರಕೃತಿಯ ಕೊಡುಗೆಗಳನ್ನು ನೇರವಾಗಿ ಅವಲಂಬಿಸಿಲ್ಲ ಬದಲಿ ವಸ್ತುಗಳನ್ನು ಶೋಧಿಸಿರುವನು ಪ್ರಾಕೃತಿಕ ಕೊಡುಗೆಯ ಉತ್ಪಾದನೆಗಳನ್ನು ಮಾರ್ಪಡಿಸಿ ಮಾರ್ಪಡಿಸಿಕೊಳ್ಳುವನು ಅಗತ್ಯ ವಸ್ತುಗಳ ಉತ್ಪಾದನಾ ಕ್ರಮಗಳನ್ನು ರೂಢಿಸಿಕೊಂಡಿರುವನು ಪರಿಸರವನ್ನು ಮಾನವನು ತನ್ನ ಅಗತ್ಯಗಳಿಗೆ ಅನುಗುಣವಾಗಿ ಮಾರ್ಪಡಿಸುವನು ಅಂದ್ರೆ ವಿದ್ಯಾರ್ಥಿಗಳೇ ಈ ಒಂದು ಸಾಧ್ಯತೆ ವಾದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮಾನವನು ತನ್ನ ಆಹಾರ ಮತ್ತು ಉಡುಪು ವಸತಿಗಳಿಗಾಗಿ ಪ್ರಕೃತಿಯ ಕೊಡುಗೆಗಳನ್ನ ನೇರವಾಗಿ ಅವಲಂಬಿಸಿಲ್ಲ ಅದ್ರ ಜೊತೆಗೆ ಹೌದು ವಿದ್ಯಾರ್ಥಿಗಳೇ ಅಂದ್ರೆ ಪರಿಸರ ಪ್ರಭುತ್ವವಾದಲ್ಲಿ ಹೇಳ್ತಾರೆ ಏನು ಪ್ರಕೃತಿ ಮಾನವನಿಗೆ ನಿರ್ಬಂಧನೆಗಳನ್ನ ಹಾಕಿಕೊಡುತ್ತೋ ಆ ಒಂದು ನಿರ್ಬಂಧನೆಗಳನ್ನ ಮಾತ್ರ ಅವನು ಪಾಲಿಸ್ಕೊಂಡು ಹೋಗ್ತಿದ್ದಾನೆ ಅಂದ್ರೆ ಪರಿಸರದ ಅವನೊಂದು ಶಿಶು ಅಷ್ಟೇ ಅಂತ ಹೇಳ್ತಾರೆ ಆದ್ರೆ ವಿದ್ಯಾರ್ಥಿಗಳೇ ಈ ಒಂದು ಸಂಭವವಾದ ಅಥವಾ ಸಾಧ್ಯತಾವಾದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮಾನವ ತನ್ನ ಆಹಾರ ಉಡುಪು ಮತ್ತು ವಸತಿಗಳಿಗಾಗಿ ಪ್ರಕೃತಿಯ ಕೊಡುಗೆಗಳನ್ನ ನೇರವಾಗಿ ಅವನು ಅವಲಂಬಿಸಿಲ್ಲ ಬದಲಿ ವಸ್ತುಗಳನ್ನ ಶೋಧಿಸಿರುವನು ಅಂದ್ರೆ ಅದಕ್ಕೆ ಪರ್ಯಾಯ ವಸ್ತು ಅಂತ ಏನ್ ಕರಿತೀವಿ ಅದನ್ನು ಅವನು ಶೋಧನೆಯನ್ನ ಮಾಡಿಕೊಂಡಿದ್ದಾನೆ ಪ್ರಾಕೃತಿಕ ಪ್ರಾಕೃತಿಕ ಕೊಡುಗೆಯ ಉತ್ಪಾದನೆಗಳನ್ನು ಮಾರ್ಪಡಿಸಿಕೊಳ್ಳುವನು ಅಂದ್ರೆ ಪ್ರಕೃತಿಯಿಂದ ಬಂದಂತಹ ವಸ್ತುಗಳನ್ನ ಮಾಡ್ತಾನೆ ಮಾರ್ಪಡಿಸ್ಕೊಳ್ತಾನೆ ಅಗತ್ಯ ವಸ್ತುಗಳ ಉತ್ಪಾದನಾ ಕ್ರಮಗಳನ್ನ ಅಂದ್ರೆ ಯಾವ್ಯಾವ ನಮ್ಗೆ ಅಗತ್ಯವಾಗಿ ವಸ್ತುಗಳು ಬೇಕೋ ಅವುಗಳ ಉತ್ಪಾದನಾ ಕ್ರಮಗಳನ್ನು ಕೂಡ ರೂಢಿಸಿಕೊಂಡಿರುವನು ಪರಿಸರವನ್ನು ಮಾನವನು ತನ್ನ ಅಗತ್ಯತೆಗಳಿಗೆ ಅನುಗುಣವಾಗಿ ಮಾರ್ಪಡಿಸುವನು ಅಂತ ತಿಳಿಸ್ತಾ ಹೋಗ್ತಾರೆ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಪರಿಸರವು ನೀಡಿರುವ ಅವಕಾಶಗಳ ಮಿತಿಯೊಳಗೆ ಅದಕ್ಕನುಗುಣವಾಗಿ ತನ್ನ ಕಾರ್ಯಗಳನ್ನು ರೂಢಿಸಿಕೊಳ್ಳುವನು ಇದರಿಂದ ಒಂದೇ ಬಗೆಯ ಪರಿಸರವನ್ನು ಹೊಂದಿರುವ ಎರಡು ಪ್ರತ್ಯೇಕ ಭೂಭಾಗಗಳು ತಾಂತ್ರಿಕತೆಯ ವ್ಯತ್ಯಾಸವನ್ನು ಹೊಂದಿ ಅವುಗಳಲ್ಲಿ ಮಾನವ ಪರಿಸರದ ಸಂಬಂಧವು ಭಿನ್ನವಾಗಿ ಕಂಡುಬಂದಿತ್ತು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇಲ್ಲಿ ಒಬ್ಬರು ಫ್ರೆಂಚ್ ಇತಿಹಾಸಕಾರ ಹೇಳ್ತಾರೆ ಲೂಸಿಯನ್ ಫಿಬ್ರರ್ ಅನ್ನೋರು ಅವರ ಮಾತಿನಲ್ಲಿ ವಿದ್ಯಾರ್ಥಿಗಳೇ ಪರಿಸರದಲ್ಲಿ ಅಗತ್ಯಗಳಿಲ್ಲ ಅಗತ್ಯತೆಗಳಿಲ್ಲ ಪರಿಸರದಲ್ಲಿ ಅಗತ್ಯತೆಗಳಿಲ್ಲ ನಿರ್ಬಂಧನೆಗಳಿಲ್ಲ ಬದಲಾಗಿ ಅದು ಹಲವಾರು ಅವಕಾಶಗಳನ್ನು ಒಳಗೊಂಡಿದೆ ಅನ್ನೋದನ್ನು ಇವರು ಹೇಳ್ತಾರೆ ಯಾರು ಫ್ರೆಂಚ್ ಇತಿಹಾಸಕಾರರು ಅವ್ರು ಅಂಥದ್ದು ಏನು ಅಂದ್ರೆ ವಿದ್ಯಾರ್ಥಿಗಳೇ ಪರಿಸರದಲ್ಲಿ ಅಗತ್ಯತೆ ಇಲ್ಲ ಜೊತೆಗೆ ನಿರ್ಬಂಧನೆ ಇಲ್ಲ ಅದರಲ್ಲೇನು ರೂಲ್ಸ್ ಇಲ್ಲ ಅದು ಹಲವಾರು ಅವಕಾಶಗಳನ್ನ ಕೊಟ್ಟಿದೆ ಅದನ್ನು ಸದುಪಯೋಗ ಮಾಡ್ಕೋಬೇಕು ನಾವು ಅದು ಅವಕಾಶಗಳನ್ನ ಕೊಟ್ಟಿದೆ ಅಷ್ಟೇ ಅಂತ ಹೇಳ್ತಾರೆ ಯಾರು ಫ್ರೆಂಚ್ನ ಇತಿಹಾಸಕಾರರು ಈ ಮಾತಿನೊಡನೆ ಫಿಬ್ರೆ ಸಾಧ್ಯತೆವಾದವೆಂದು ಅರ್ಥ ನೀಡುವಂತಹ ಪಾಸಿಬಿಲಿಸಮ್ ಅಂದರೆ ಪಾಸಿಬಿಲಿಸಮ್ ಎಂಬ ಹೊಸ ಪದವನ್ನು ಮೊದಲು ಬಳಸಿದ ಹಾಗೂ ಈ ವಾದವನ್ನು ಮುಂದಿರಿಸಿ ಪ್ರತಿಪಾದಿಸಿದನು ಮುಂದುವರೆದು ಪ್ರಕೃತಿಯು ಮಾನವನನ್ನು ನಿರ್ದಿಷ್ಟ ಮಾರ್ಗದಲ್ಲಿ ಮುಂದುವರಿಸಲಾರದು ವಿದ್ಯಾರ್ಥಿಗಳೇ ಮತ್ತೆ ಇವರು ಹೇಳ್ತಾ ಹೋಗ್ತಾರೆ ಪಾಸಿಬಿಲಿಸಮ್ ಅನ್ನೋ ಒಂದು ಅರ್ಥ ನೀಡುವಂತಹ ಒಂದು ಹೊಸ ಪದವನ್ನು ಬಳಸಿ ಆ ಒಂದು ಪದದ ಮೂಲಕ ಹೇಳ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಮುಂದುವರೆದು ಅಂದ್ರೆ ಒಂಚೂರು ಒಂದು ಘಟ್ಟ ಮೇಲೇರಿ ಏನ್ ಹೇಳ್ತಾರೆ ಅಂದ್ರೆ ಪ್ರಕೃತಿಯು ಮಾನವನನ್ನು ನಿರ್ದಿಷ್ಟ ಮಾರ್ಗದಲ್ಲಿ ಮುಂದುವರಿಸಲಾರದು ಪ್ರಕೃತಿ ವಿದ್ಯಾರ್ಥಿಗಳೇ ಮಾನವನಿಗೆ ಏನು ಮಾಡುತ್ತೆ ಅಂದರೆ ಅವಕಾಶಗಳನ್ನು ಕೊಡುತ್ತೆ ಅಷ್ಟು ಬಿಟ್ಟರೆ ಪ್ರಕೃತಿನೇ ಎಲ್ಲ ಅಲ್ಲ ಮಾನವನು ಕೂಡ ಇಲ್ಲಿ ಇಂಪಾರ್ಟೆಂಟು ಅಂದರೆ ಮಾನವನನ್ನು ಏನು ಮಾಡಲ್ಲ ಒಂದು ನಿರ್ದಿಷ್ಟವಾದಂತಹ ಮಾರ್ಗದಲ್ಲಿ ಅದು ಮುಂದುವರಿಸಲಾರದು ಆದರೆ ಅದು ಹಲವಾರು ಅವಕಾಶಗಳನ್ನು ನೀಡಿದ್ದು ಅವುಗಳಿಂದ ಮನುಷ್ಯನು ಕೆಲವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ ಆದರೆ ಆ ಒಂದು ಪ್ರಕೃತಿ ಮಾನವನನ್ನು ಮುಂದುವರಿಸಲಾರದು ಆದರೆ ಮಾಡುತ್ತೆ ಅಂದರೆ ಅಂದ್ರೆ ಹಲವಾರು ರೀತಿಯಾದಂತಹ ಅವಕಾಶಗಳನ್ನು ನೀಡಿದ್ದು ಅವುಗಳನ್ನು ಮನುಷ್ಯನ ಆಯ್ಕೆಗೆ ಮನುಷ್ಯ ತನ್ನ ಆಯ್ಕೆಗೆ ಕೆಲವನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅಂದ್ರೆ ತನಗೆ ಬೇಕಾದಂಥದನ್ನ ತನ್ನ ಆಯ್ಕೆಗೆ ತನ್ನ ತಾನೇ ಏನು ಮಾಡಬೇಕಾಗುತ್ತೆ ಆಯ್ಕೋಬೇಕಾಗುತ್ತೆ ಅನ್ನೋದನ್ನ ಹೇಳ್ತೆ ಎಂದು ವಿವರಿಸಿ ಮಾನವನ ಆಯ್ಕೆಗೆ ಪ್ರಾಧಾನ್ಯತೆಯನ್ನು ನೀಡಿದನು ಈ ಒಬ್ಬ ಫ್ರೆಂಚ್ ಇತಿಹಾಸಕಾರ ಏನು ಮಾಡ್ತಾನೆ ಅಂದ್ರೆ ಮಾನವನ ಆಯ್ಕೆಗೇನೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡಿದನು ಪ್ರಕೃತಿಯ ಪರಿಸರದ ಪ್ರಭುತ್ವವಾದವನ್ನು ಸಾರುವ ವಾದವು ಕೈಗಾರಿಕೆ ಮತ್ತು ವಾಣಿಜ್ಯ ಪ್ರಗತಿ ವಾಯ್ ವೈಜ್ಞಾನಿಕ ಪ್ರಗತಿಯಿಂದ ಪರಿಸರವನ್ನು ಹೆಚ್ಚು ಮಾರ್ಪಡಿಸಿರುವಂತಹ ದೇಶಗಳಿಗೆ ಸಂಪೂರ್ಣವಾಗಿ ಅನ್ವಯಿಸಲಿಲ್ಲ ಮಾನವನು ಮಾನವನು ನಿಧಾನವಾಗಿಯಾದರೂ ತನ್ನ ಪರಿಸರಕ್ಕೆ ಹೊಂದಿಕೊಂಡು ಅದನ್ನು ತನ್ನ ಅವಶ್ಯಕತೆಗೆ ಹಾಗೂ ಸಾಮರ್ಥ್ಯಕ್ಕನುಗುಣವಾಗಿ ಮಾರ್ಪಡಿಸುವನು ಎಂಬ ಧೋರಣೆಯ ವಿವರಣೆಗಳು ಪ್ರತ್ಯೇಕಗೊಳ್ಳಲಾರಂಭಿಸಿದವು ಇದೇ ಮಾನವನ ಕ್ರಿಯಾಶೀಲತೆ ಹಾಗೂ ಮಾನವನ ಹಿರಿಮೆಯನ್ನು ಸಾರುವ ಸಾಧ್ಯತವಾದ ಅಂತ ವಿದ್ಯಾರ್ಥಿಗಳೇ ತಿಳಿಸ್ತಾರೆ ಮತ್ತು ಧ್ರುವ ಪ್ರದೇಶಗಳ ಎಸ್ಕಿಮೊ ಜನರು ವಿದ್ಯಾರ್ಥಿಗಳೇ ಈ ಒಂದು ನಾವು ನೋಡ್ತೀವಲ್ವಾ ಧ್ರುವ ಪ್ರದೇಶಗಳು ಆ ಒಂದು ಧ್ರುವ ಪ್ರದೇಶದಲ್ಲಿ ಎಸ್ಕಿಮೋ ಜನರ ಜೀವನ ಅಥವಾ ಕಲಾಹರಿ ಮರುಭೂಮಿ ಕಲಹರು ಕಲಾಹರಿಯ ಪುಷ್ಮನ್ ಜನರ ಜೀವನವು ಸಂಪೂರ್ಣವಾಗಿ ಪರಿಸರದಿಂದ ನಿಯ ನಿಯಂತ್ರಿಸಲ್ಪಟ್ಟಿರುವುದಾದರೂ ಯುರೋಪ್ ಮತ್ತು ಅಮೆರಿಕನರು ಪ್ರಾಕೃತಿಕ ಪರಿಸರವನ್ನು ತಮ್ಮ ಅವಶ್ ಅವಶ್ಯಕತೆಗಳಿಗೆ ಅನುಗುಣವಾಗಿ ಮಾರ್ಪಡಿಸಿರುವುದನ್ನು ಭೌಗೋಳಿಕ ಲೇಖನಗಳು ಉದಾಹರಿಸಿದವು ಶುಷ್ಕ ಪ್ರದೇಶಗಳು ಅಥವಾ ಮರುಭೂಮಿಗಳನ್ನು ನೀರಾವರಿಯ ಸಹಾಯದಿಂದ ವ್ಯವಸಾಯ ಯೋಗ್ಯ ಪ್ರದೇಶವನ್ನಾಗಿ ಮಾರ್ಪಡಿಸಿರುವನು ಮಾನವನು ಜೀವನ ನಿರ್ವಹಿಸುವುದನ್ನು ತಮ್ಮ ವಾದಕ್ಕೆ ಪುಷ್ಟೀಕರಿಸ ಕರಿ ಪುಷ್ಟಿಕರವಾಗಿ ಬಳಸಿದರು ಭೌಗೋಳಿಕ ಅನುಕೂಲತೆಗಳನ್ನು ಅನುಸರಿಸಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಲು ಮಾನವನು ಹೊಸ ವಿಧಾನಗಳನ್ನು ಆವಿಷ್ಕರಿಸಿದನು ತಾಂತ್ರಿಕ ಜ್ಞಾನದ ಬೆಳವಣಿಗೆ ಮತ್ತು ಬಳಕೆಯಿಂದ ಭೌತಿಕ ಪರಿಸರವು ಕ್ರಮೇಣ ಮಾರ್ಪಾಡು ಹೊಂದುವುದು ಮಾನವನು ಪರಿಸರದ ಗುಲಾಮನಲ್ಲ ಇದನ್ನು ನೀಟಾಗಿ ಕೇಳಿಸ್ಕೊಳ್ಳಿ ವಿದ್ಯಾರ್ಥಿಗಳೇ ಇವ್ರು ಹೇಳ್ತಾರೆ ಧ್ರುವ ಪ್ರದೇಶದಲ್ಲಿ ವಾಸ ಮಾಡುವಂತಹ ಎಸ್ಕಿಮೋ ಜನರು ಮತ್ತು ಬುಷ್ಮನರ ಜೀವನರ ಸಂಪೂರ್ಣ ಪರಿಸರದಿಂದಲೇ ನಿಯಂತ್ರಿಸಲ್ಪಟ್ಟಿದ್ರು ಕೂಡ ಆದರೆ ಅಮೆರಿಕನವರು ಏನು ಮಾಡ್ತಾರೆ ಅಂದರೆ ಪ್ರಾಕೃತಿಕ ಪರಿಸರವನ್ನೇ ತಮ್ಮ ಅವಶ್ಯಕತೆಗಳಿಗು ಅನುಗುಣವಾಗಿ ಬದಲಾಯಿಸ್ತಾರೆ ಮರುಭೂಮಿ ಪ್ರದೇಶಗಳಲ್ಲಿ ನೀರಾವರಿಯ ಸಹಾಯದಿಂದ ಅದನ್ನು ಯೋಗ್ಯವಾದಂತಹ ಒಂದು ವ್ಯವಸಾಯ ಪ್ರದೇಶವಾಗಿ ಬದಲಾಯಿಸಿದ್ದಾರೆ ಇದು ಯಾವುದರಿಂದ ಸಾಧ್ಯ ಮಾನವನಿಂದ ಸಾಧ್ಯ ಅಂತ ತಿಳಿಸ ಹೋಗ್ತಾರೆ ಮತ್ತು ಮಾನವನು ಪರಿಸರದ ಗುಲಾಮನಲ್ಲ ಮಾನವ ಏನೇಳಿ ಪರಿಸರದ ಗುಲಾಮನಲ್ಲ ಬದಲಾಗಿ ಪರಿಸರವನ್ನು ತನ್ನ ಅಗತ್ಯಕ್ಕೆ ಅನುಗುಣವಾಗಿ ಮಾರ್ಪಡಿಸುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುವವನು ಎಂಬ ವಾದವು ಕ್ರಮೇಣ ಮನ್ನಣೆಯನ್ನು ಪಡೆದಿರುವಂತ ಕಾಣ್ಬೋದು ಸಾಧ್ಯತವಾದದ ಪ್ರತಿ ಪ್ರತಿಪಾದಕರು ಮಾನವನ ಮೇಲೆ ಪರಿಸರ ಮತ್ತು ಪ್ರಾಕೃತಿಕ ಮಿತಿಗಳು ಪ್ರಭಾವವನ್ನು ಕಡೆಗಣಿಸಲಿಲ್ಲ ಬದಲಾಗಿ ಪ್ರಕೃತಿ ಒಂದು ಮಿತಿಯೊಳಗೆ ಮಾನವನ ಆಯ್ಕೆಗಳನ್ನು ಕುರಿತು ಪ್ರತಿಪಾದಿಸಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿ ಅಂದ್ರೆ ಪರಿಸರ ಪ್ರಭುತ್ವ ಮತ್ತು ಸಾಧ್ಯತವಾದವನ್ನ ನೋಡಿದಂಥ ಸಂದರ್ಭದಲ್ಲಿ ಈ ಒಂದು ಸಾಧ್ಯತವಾದದಲ್ಲಿ ಪ್ರಕೃತಿಯನ್ನು ಅವರು ಕಡೆಗಣಿಸಿಲ್ಲ ಪ್ರಕೃತಿಯನ್ನು ಏನು ಮಾಡ್ತಾರೆ ಅಂದರೆ ಅದೊಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಅನ್ನೋ ಥರ ಸಾರಿರುವಂಥದನ್ನು ಕಾಣ್ಬೋದು ಪ್ರಕೃತಿಯ ಮಿತಿಗೆ ಬದಲಾಗಿ ಮಾನವನ ಆಯ್ಕೆಯು ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂಬುದೇ ಸಾಧ್ಯತವಾದದ ಸಾರಾಂಶ ಈ ವಾದದ ಬೆಳವಣಿಗೆಯನ್ನು ಗುರುತಿಸಿ ಡಿಕ್ಕಿನ್ಸನ್ ಪರಿಸರ ಪ್ರಭುತ್ವವಾದವು ಡೋಡೋನಂತೆ ಮೃತು ಮೃದುವಾಗಿ ಮೃತವಾಗಿರುವುದು ಡೋಡೋ ಡು ಡು ಅಂತ ಕರೀತಾರೆ ಇಂಗ್ಲೀಷಲ್ಲಿ ಅಥವಾ ಡೋ 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 ನಂತರ ಮೃತ ಅಂದರೆ ಮೃತ ಅಂದರೆ ಸತ್ತ ಮೃತನಾಗಿರುವುದು ಎಂದು ವಿವರಿಸಿದನು ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳಲ್ಲಿ ತಾಂತ್ರಿಕತೆಯ ಬಳೆ ಬಳಕೆಯಿಂದಾಗಿ ಮಾನವನಿಗೆ ತನ್ನ ಜೀವನವನ್ನು ನಿರ್ವಹಿಸಲು ಅನೇಕ ಅವಕಾಶಗಳಿವೆ ಮನುಷ್ಯನು ಈ ನೈಸರ್ಗಿಕ ಅವಕಾಶಗಳ ಆಯ್ಕೆಯಲ್ಲಿ ಸ್ವತಂತ್ರನಾಗಿದ್ದು ಪರಿಸರದ ಪ್ರಭಾವದಿಂದ ಸಂಪೂರ್ಣವಾಗಿಲ್ಲದಿದ್ದರೂ ಕೂಡ ಸಾಕಷ್ಟು ಸ್ವತಂತ್ರವಾಗಿ ಸ್ವತಂತ್ರನಾಗಿರುವನೆಂದು ಈ ವಾದದಲ್ಲಿ ಪ್ರತಿಪಾದಿಸಿ ಪ್ರತಿಪಾದಿಸಿದನು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಸಾಧ್ಯತವಾದ ಅಥವಾ ಸಂಭವವಾದವನ್ನು ಮೊದಲು ಫ್ರಾನ್ಸಿನ ಇತಿಹಾಸಕಾರರಾದಂತಹ ಫಿಬ್ರೆ ಎ ಜಿಯೋಗ್ರಫಿಕಲ್ ಇಂಟ್ರೊಡಕ್ಷನ್ ಟು ಇಸ್ಟರಿ ಗ್ರಂಥದಲ್ಲಿ ವಿವಿಧ ಸಮುದಾಯಗಳ ಅಭಿವೃದ್ಧಿಯ ಹಂತಗಳು ಮತ್ತು ಅವುಗಳ ಇತಿಹಾಸ ಮತ್ತು ಅವುಗಳ ಇತಿಹಾಸ ಪ್ರತಿಪಾದಿ ಹಾಗೂ ಅವುಗಳ ಇತಿಹಾಸವನ್ನು ಪ್ರತಿಪಾದಿಸಿದನು ಮಾನವನು ಭೌಗೋಳಿಕ ಕತ್ರು ತನ್ನ ಅನುಭವದಿಂದ ಪ್ರಕೃತಿಯನ್ನು ಮಾರ್ಪಡಿಸಬಲ್ಲ ಎಂದು ಸಾರಿದರು ವಿದ್ಯಾರ್ಥಿಗಳೇ ಈ ಒಂದು ಫಿಬ್ರೆ ಅನ್ನೋರು ಮಾಡ್ತಾರೆ ಅಂದರೆ ಮಾನವನು ಭೌಗೋಳಿಕ ಕತ್ರು ತನ್ನ ಅನುಭವದಿಂದ ಪ್ರಕೃತಿಯನ್ನು ಮಾರ್ಪಡಿಸಬಲ್ಲ ಕತ್ರು ಅಂದ್ರೆ ಏನೋ ಒಂದು ಸೃಷ್ಟಿ ಮಾಡುವಂಥವ್ರು ಕವಿ ಕತ್ರು ಕರ್ಮ ಅಂತ ಕರಿತೀವಲ್ಲ ಆ ಥರ ಕತ್ರು ಅಂದ್ರೆ ಒಂದನ್ನು ಸೃಷ್ಟಿ ಮಾಡುವಂಥವನು ಆವ ಅವರ ಪ್ರಕಾರ ಏನಂದ್ರೆ ಮಾನವನು ಬೈ ಭೌಗೋಳಿಕ ಕತ್ರು ತನ್ನ ಅನುಭವದಿಂದ ಪ್ರಕೃತಿಯನ್ನ ಮಾರ್ಪಡಿಸಬಲ್ಲ ಎಂದು ಸಾರಿದನು ಈ ಬಗೆಯ ಬದಲಾವಣೆಯನ್ನು ನಿರ್ವಹಿಸುವಂತಹ ಮಾನವನ ಕಾರ್ಯಗಳ ಅಧ್ಯಯನವೇ ಭೂಗೋಳಶಾಸ್ತ್ರದ ಅತ್ಯಂತ ಪ್ರಮುಖ ಉದ್ದೇಶವೆಂದು ಪರಿಗಣಿಸಿದನು ಮುಂದುವರೆದ ವಿದ್ಯಾರ್ಥಿಗಳೇ ಪ್ರಕೃತಿಯಲ್ಲಿ ಅವ ಅವಶ್ಯಕತೆಗಳಿಲ್ಲ ಪ್ರಕೃತಿಯಲ್ಲಿ ಅವ ಅವಶ್ಯಕತೆಗಳಿಲ್ಲ ಬದಲಾಗಿ ಎಲ್ಲೆಲ್ಲಿಯೂ ಕೂಡ ಅವಕಾಶಗಳಿವೆ ಮನುಷ್ಯನು ಇವುಗಳನ್ನು ಬಳಸುವಂತಹ ಸಾಧ್ಯತೆಗಳ ಬಗ್ಗೆ ತೀರ್ಮಾನಗಳನ್ನು ಕೈಗೊಳ್ಳುವನು ಇದರಿಂದಾಗಿ ಪ್ರಕೃತಿಯು ವಾಯುಗುಣಗಿಂತಲೂ ಕೂಡ ಮಾನವನೇ ಪ್ರಮುಖನಾಗಿರುವನು ಮಾನವ ಮತ್ತು ಪರಿಸರದ ಸಂಬಂಧವು ದ್ವಿಮುಖವಾದುದು ಪ್ರಕೃತಿಯು ಮಾನವನನ್ನು ಮಾರ್ಪಡಿಸುವಂತೆ ಮಾನವನು ಕೂಡ ಮಾನವನು ಸಹ ಪ್ರಕೃತಿಯನ್ನು ಮಾರ್ಪಡಿಸುವನು ಕೇವಲ ಭೂಮಿಯ ಅಂಶಗಳು ಮಾನವ ಸಮಾಜದ ಅಭಿವೃದ್ಧಿಯ ಸ್ವರೂಪವನ್ನು ನಿರ್ಧರಿಸಿರುವುದಿಲ್ಲ ವಿದ್ಯಾರ್ಥಿಗಳೇ ಮಾನವನ ಯಾವ ಮಾನವನನ್ನು ಯಾವ ರೀತಿ ಪ್ರಕೃತಿ ಮಾರ್ಪಡಿಸುತ್ತೋ ಅದೇ ರೀತಿಯಾಗಿ ಮಾನವನನ್ನು ಕೂಡ ಪ್ರಕೃತಿ ಏನು ಮಾಡುತ್ತೆ ಮಾರ್ಪಡಿಸುತ್ತೆ ಅಥವಾ ಮಾನವ ಕೂಡ ಪ್ರಕೃತಿಯನ್ನು ಮಾರ್ಪಡಿಸ್ತಾನೆ ಅಂದರೆ ಈ ಒಂದು ಸಮಾಜ ಈ ಸೊಸೈಟಿ ಅಭಿವೃದ್ಧಿಯನ್ನು ಹೊಂದಬೇಕು ಅಂದರೆ ಕೇವಲ ಭೂಮಿಯ ಅಂಶಗಳು ಮಾತ್ರ ಸಾಕಾಗಲ್ಲ ಅದ್ರ ಜೊತೆಗೆ ಮಾನವನು ಕೂಡ ಇಂಪಾರ್ಟೆಂಟು ಅನ್ನೋದನ್ನ ಈ ಒಂದು ಸಾಧ್ಯತೆವಾದದಲ್ಲಿ ವಾದದಲ್ಲಿ ಕಾಣ್ಬೋದು ಈ ಮಾತುಗಳಲ್ಲಿ ವಿದ್ಯಾರ್ಥಿಗಳೇ ಫಿಬ್ರೆ ಮಾನವನ ಕರ್ತೃತ್ವ ಸಾಮರ್ಥ್ಯದ ವಿವರಣೆಯನ್ನು ನೀಡಿದನು ನೆಕ್ಸ್ಟ್ ವಿದ್ಯಾರ್ಥಿಗಳೇ ವೈಡಾಲ್ ಡೀಲಾ ಬ್ಲಾಶ್ ಇವರ ಪ್ರಕಾರ ಫ್ರಾನ್ಸಿನಲ್ಲಿ ಭೂಗೋಳ ಬೆಳವಣಿಗೆಗೆ ಫಿಬ್ರೆಯ ಪ್ರಭಾವವು ಅತ್ಯಂತ ಪ್ರಮುಖವಾದದ್ದು ಇದರ ಬರವಣಿಗೆಗಳಿಂದ ಸಾಧ್ಯತೆವಾದವು ಫ್ರಾನ್ಸಿನಲ್ಲಿ ಭದ್ರ ಅಡಿಪಾಯವನ್ನು ಹೊಂದಿತು ಜರ್ಮನಿಯಲ್ಲಿ ವಿದ್ಯಾರ್ಥಿಗಳೇ ರೂಢಿಯಲ್ಲಿದ್ದಂತಹ ಪರಿಸರ ಪ್ರಭುತ್ವವಾದಕ್ಕೆ ಇದು ಪ್ರತಿರೋಧವಾಗಿರುವಂಥದ್ದನ್ನು ಕಾಣ್ಬೋದು ವೈಡಲ್ ಡೀಲಾ ಬ್ಲಾಸ್ಟ್ ಅವರು ಮಾನವ ಭೂಗೋಳಶಾಸ್ತ್ರ ಅಧ್ಯಯನವನ್ನು ಮಾತ್ರವಲ್ಲದೆ ಸಾಧ್ಯತವಾದವನು ಸಹ ಫ್ರಾನ್ಸಿನಲ್ಲಿ ಪ್ರಚಾರಪಡಿಸಿದನು ಭೂಮಿಯು ಅಪರಿಮಿತವಾದಂತಹ ಸುಕ್ತ ಶಕ್ತಿಗಳಿಂದ ಕೂಡಿದ್ದು ಪ್ರಕೃತಿ ಇದರಲ್ಲಿ ಬೀಜಗಳನ್ನು ನೆಟ್ಟಿರುವುದು ಆದರೆ ಅವುಗಳ ಬಳಕೆಯು ಮಾನವನಿಂದ ಮಾತ್ರ ಅವಲಂಬಿಸಿದೆ ಅಂತ ತಿಳಿಸ್ತಾರೆ ಅವರು ವೈಡಾಲ್ಡೀಲಾ ಬ್ಲಾಸ್ಟ್ರವರು ಅವುಗಳನ್ನು ಮಾನವನು ತನ್ನ ಅಗತ್ಯಕ್ಕೆ ಅನುಗುಣವಾಗಿ ರೂಪಿಸಿ ತನ್ನ ವ್ಯಕ್ತಿತ್ವವನ್ನು ಪ್ರದರ್ಶಿಸುವನು ವಿದ್ಯಾರ್ಥಿಗಳೇ ಇವ್ರು ಹೇಳ್ತಾ ಹೋಗ್ತಾರೆ ಭೂಮಿಯು ಅಪಾರವಾದಂತಹ ಒಂದು ಸುಪ್ತ ಶಕ್ತಿ ಅಂದರೆನಪ್ಪ ಅಂದರೆ ಒಂದು ಸುಪ್ತವಾದಂತಹ ಶಕ್ತಿ ಶಕ್ತಿಗಳಿಂದ ಕೂಡಿರೋ ಅಂಥದ್ದು ಪ್ರಕೃತಿ ಇದರಲ್ಲಿ ಏನು ಮಾಡ್ತಾನೆ ಅಂದರೆ ಕೇವಲ ಒಂದು ಬೀಜಗಳನ್ನು ಮಾತ್ರ ನೆಟ್ಟುತ್ತಾ ಹೋಗುತ್ತೆ ನೆಟ್ಟಿರುವುದು ಆದರೆ ಅವುಗಳ ಬಳಕೆ ಮಾನವನನ್ನು ಅವಲಂಬಿಸಿದೆ ಅವುಗಳನ್ನು ವಿದ್ಯಾರ್ಥಿಗಳೇ ಮಾನವ ಏನು ಮಾಡ್ತಾನೆ ತನ್ನ ಅಗತ್ಯಕ್ಕೆ ಅನುಗುಣವಾಗಿ ರೂಪಿಸಿ ತನ್ನ ವ್ಯಕ್ತಿತ್ವವನ್ನು ಪ್ರದರ್ಶಿಸುವನು ಹೀಗೆ ಒಂದು ಪ್ರದೇಶವು ಪ್ರತ್ಯೇಕ ಲಕ್ಷಣಗಳನ್ನು ಪಡೆದು ಇತರ ಭೂಭಾಗಗಳಿಗಿಂತ ಭಿನ್ನವಾಗುವುದು ಎಂದು ವಿವರಿಸಿರುವನು ಮುಂದುವರೆದು ಪ್ರಕೃತಿಯಲ್ಲಿ ಹೊಂದಾಣಿಕೆಯೊಂದಿಗೆ ಸಸ್ಯವು ಬೇರನ್ನು ಬಿಡುವಂತೆ ಮಾನವನು ಪ್ರಕೃತಿಯಿಂದ ಸಂಪೂರ್ಣವಾಗಿ ನಿಯಂತ್ರಿಸಲ್ಪಡಲು ಆತ ಕೇವಲ ಸಸ್ಯವಲ್ಲ ಬದಲಾಗಿ ಪ್ರಕೃತಿಯೊಂದಿಗೆ ಅವನು ತಾಳ್ಮೆಯ ಹಾಗೂ ಕಾರ್ಯೋನ್ಮುಖ ಪಾತ್ರವನ್ನು ನಿರ್ವಹಿಸುವನು ತನ್ನ ಕಟ್ಟಡಗಳನ್ನು ನಿರ್ಮಿಸಬಲ್ಲ ಮತ್ತೆ ಭೂಮಿಯನ್ನು ಮಾರ್ಪಡಿಸಬಲ್ಲ ಈ ಎಲ್ಲಾ ಚಟುವಟಿಕೆಗಳಿಂದಾಗಿ ಪ್ರಕೃತಿ ಹಾಗೂ ಮಾನವನ ಸಂಬಂಧವು ನಿರಂತರವಾಗಿ ಬದಲಾಗುತ್ತೆ ಹೌದಲ್ಲೂ ವಿದ್ಯಾರ್ಥಿಗಳೇ ಮಾನವ ಏನು ಮಾಡ್ತಾನೆ ಅಂದ್ರೆ ತಾನು ವಾಸ ಮಾಡಕ್ಕೆ ಬೇಕಾದಂಥ ಒಂದು ಕಟ್ಟಡವನ್ನ ಕಟ್ತಾನೆ ಕೈಗಾರಿಕೆಗಳು ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ನಿರ್ಮಾಣ ಮಾಡ್ತಾನೆ ಮತ್ತೆ ಈ ಭೂಮಿಯನ್ನು ಕೂಡ ತನ್ಗಿಷ್ಟ ಬಂದಂತೆ ಬದಲಾಯಿಸ್ಕೊಳ್ತಾನೆ ನಾವು ನೋಡಿದೀವಿ ಬೆಂಗಳೂರು ಉದಾಹರಣೆಗೆ ತಕೊಂಡ್ರೆ ನಾವು ಎಷ್ಟು ನೀಟಾಗಿ ಅವನು ಎಲ್ಲವನ್ನ ಬದಲಾಯಿಸ್ಕೊತಿದ್ದಾನೆ ಅದರಿಂದ ಮಾನವ ಮತ್ತೆ ಈ ಒಂದು ಪರಿಸರದ ಸಂಬಂಧ ಭೂಮಿಯ ಮೇಲೆ ಏನಾಗುತ್ತೆ ನಿರಂತರವಾಗಿ ಬದಲಾಗುವುದು ವೈಡಲ್ ಡೀಲಾ ಬ್ಲಾಸ್ಟ್ ಅವರು ಜನರ ಜೀವನ ವಿಧಾನಗಳ ಬಗ್ಗೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸಿದನು ಇದನ್ನು ಜನರೇ ಡಿ ವಿ ಎಂದರೆ ಜೀವನ ಕ್ರಮವೆಂದು ಕರೆದನು ಇದರ ವಿವರಣೆಯಲ್ಲಿ ಸಾಧ್ಯತವಾದ ಕ್ರಮವನ್ನು ಬಳಸಿದನು ಜನರ ಜೀವನ ಕ್ರಮವು ಪ್ರಾಕೃತಿಕ ಚಾರಿತ್ರಿಕ ಹಾಗೂ ಸಾಮಾಜಿಕ ಅಂಶಗಳ ಒಟ್ಟು ಪರಿಣಾಮವೆಂದು ವಿವರಿಸಿದನು ಒಂದೇ ಪರಿಸರದಲ್ಲಿ ಪರಿಸರದಲ್ಲಿರುವಂತಹ ವಿವಿಧ ಪಂಗಡಗಳ ಜನರ ಜೀವನವು ಭಿನ್ನವಾಗಿರಲು ಜನರ ವರ್ತನೆ ಮೌಲ್ಯ ಹಾಗೂ ಅಭ್ಯಾಸಗಳೇ ಕಾರಣವೇ ಹೊರತು ಪ್ರಾಕೃತಿಕ ಪರಿಸರವೆಲ್ಲವೆಂದು ವಿವರಿಸಿದನು ಇದೇ ಸಾಧ್ಯತವಾದ ವಿದ್ಯಾರ್ಥಿಗಳೇ ಇದನ್ನೇ ನಾವು ಸಾಧ್ಯತೆವಾದ ಅಂತ ಕರಿತೀವಿ ಜೊತೆಗೆ ಬ್ಲಾಶನು ಬ್ಲಾಶ್ ಅನ್ನೋರು ಈ ಎಲ್ಲ ಸಾಧ್ಯತವಾದದ ಪ್ರತಿಪಾದನೆಯನ್ನು ಈತನೇ ಸಂಪಾದಕನಾಗಿದ್ದ ಭೂಗೋಳ ಶಾಸ್ತ್ರದ ಸಂಚಿಕೆಗಳಲ್ಲಿ ಪ್ರಕಟಿಸಲಾಯಿತು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಜೀನ್ ಬ್ರೂನ್ಸ್ ಅನ್ನೋರ ಪ್ರಕಾರ ವೈಡಲ್ನ ವಾದವನ್ನು ಜೀನ್ ಬ್ರೂಸ್ ಮುಂದುವರೆಸಿ ಅವರು ಹೇಳ್ತಾರೆ ಮಾನವಿಕ ಅಂಶಗಳು ಭೂಮಿಯಲ್ಲಿ ಪ್ರಾರಂಭಗೊಂಡು ಪ್ರಕೃತಿಯನ್ನು ಮಾರ್ಪಡಿಸುವಂತೆಯೇ ಪ್ರಕೃತಿಯು ಮಾನವಿಕ ಅಂಶಗಳನ್ನು ಮಾರ್ಪಡಿಸುವುದೆಂದು ಬ್ರೂನ್ಸ್ ಸ್ಪಷ್ಟಪಡಿಸ್ತಾರೆ ಅವ್ರು ಏನು ಹೇಳ್ತಾರೆ ಅಂದರೆ ಅವರು ಆಗಿ ಹೇಳ್ತಾರೆ ವಿದ್ಯಾರ್ಥಿಗಳೇ ಏನಂದರೆ ಮಾನವಿಕ ಅಂಶಗಳು ಭೂಮಿಯಲ್ಲಿ ಪ್ರಾರಂಭಗೊಂಡು ಪ್ರಕೃತಿಯನ್ನು ಮಾರ್ಪಡಿಸುವಂಥದನ್ನು ನಾವು ಕಾಣ್ತೀವಿ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಪ್ರಕೃತಿಯು ಕೂಡ ಮಾನವಿಕ ಅಂಶಗಳನ್ನು ಮಾರ್ಪಡಿಸುತ್ತೆ ಅನ್ನೋದನ್ನು ಬ್ರೂನ್ಸ್ ಅವರು ಸ್ಪಷ್ಟಪಡಿಸಿರುವಂಥದನ್ನು ಕಾಣ್ಬೋದು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಫ್ರಾನ್ಸಿನಲ್ಲಿ ವೈಡಾಲ್ ಅನ್ನು ಹೇಳ್ತಾನೆ ಪ್ರಾದೇಶಿಕ ವಿಧಾನದಲ್ಲಿ ಪರಿಸರ ಮಾನವನ ಸಂಬಂಧವನ್ನು ಅಭ್ಯಾಸಿಸಿದರೆ ಬ್ರೂಮ್ಸ್ ಇದನ್ನು ವ್ಯವಸ್ಥಿತ ವಿಧಾನದಲ್ಲಿ ಅಭಿವೃದ್ಧಿಪಡಿಸಿದನು ಮೊದಮೊದಲು ಭೌಗೋಳಿಕ ವಿವರಣೆಗಳೆಲ್ಲವೂ ಕೂಡ ಪರಿಸರ ಹಾಗೂ ಇದಕ್ಕೆ ಹೊಂದಿಕೊಂಡಂತೆ ಮತ್ತೆ ಮಾನವನ ಜೀವನದ ಅಧ್ಯಯನಕ್ಕೆ ಮಾತ್ರ ಸೀಮಿತವಾಗಿರುವಂಥದನ್ನ ಕಾಣ್ಬೋದು ಇದನ್ನೇ ಟಾಯ್ಲರ್ ಜಿಯೋಕ್ರಾಟಿಕ್ ಅನ್ನೋರು ಹೇಳ್ತಾರೆ ಪ್ರಪಂಚದ ಅನೇಕ ಹಿಂದುಳಿದ ಪಂಗಡಗಳು ಇತರರ ಸಂಪರ್ಕದಿಂದ ದೂರ ಇದ್ದು ಆಯಾ ಪರಿಸರದ ಅವಶ್ಯಕ ಅವಕಾಶಗಳಿಗುಣವಾಗಿ ತಮ್ಮ ಜೀವನವನ್ನು ರೂಢಿಸಿಕೊಂಡಿರುವುದು ಮಾತ್ರವಲ್ಲದೆ ಅವುಗಳ ಸಾಮಾಜಿಕ ಸಂಘಟನೆ ಸಹ ಪರಿಸರವನ್ನು ಪ್ರತಿಬಿಂಬಿಸುವುದು ಅಂತ ತಿಳಿಸ್ತಾರೆ ಅಂದ್ರೆ ಭೂ ಮೇಲ್ಮೈನ ಪ್ರತಿಯೊಂದು ಅಂಶವೂ ಕೂಡ ಮಾನವನಿಗಾಗಿಯೇ ಇದೆ ತನ್ನ ವಾಸಸ್ಥಳದ ಭೌತಿಕ ಅಂಶಗಳ ಅರಿಯುವಿಕೆ ಇವುಗಳಿಗೆ ಬುದ್ಧಿವಂತಿಕೆಯಿಂದ ಹೊಂದಾಣಿಕೆ ಅಲ್ಲದೆ ಈ ಹೊಂದಾಣಿಕೆಯು ಸರಿಯಾದ ಕಾಲದಲ್ಲಿ ಅಗತ್ಯದ ಸಿದ್ಧತೆಯೊಂದಿಗೆ ಪ್ರಾಕೃತಿಕ ಪರಿಸರದ ಅವಕಾಶಗಳನ್ನು ಬಳಸಿಕೊಂಡು ಮಾನವನು ಮುಂದುವರಿಯುವುದು ಅತ್ಯವಶ್ಯಕವೆಂದು ವಿವರಿಸಿದನು ಹೀಗೆ ಫ್ರಾನ್ಸಿನ ಭೂಗೋಳ ಶಾಸ್ತ್ರಜ್ಞರ ವಾದವು ಭೂಗೋಳ ಮತ್ತು ಪ್ರಾದೇಶಿಕ ಭೂಗೋಳದ ವಿವರಗಳಲ್ಲಿ ಪರಿಸರ ಪ್ರಭಾವಕ್ಕೆ ಮಾನವನ ಪ್ರತಿಕ್ರಿಯೆ ಕ್ರಿಯೆಗಳನ್ನು ವಿವರಿಸಲು ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಯಿತು ಇದೇ ಪರಿಸರದ ವಾದಕ್ಕೆ ವ್ಯತಿರಿಕ್ತವಾದಂತಹ ಒಂದು ವಾದ ಅದೇ ವಿದ್ಯಾರ್ಥಿಗಳೇ ಸಾಧ್ಯತಾ ವಾದ ಇಷ್ಟಿರಲಿ ಈ ಸಾಧ್ಯತೆ ಬಗ್ಗೆ ಇಷ್ಟಿರಲಿ ಸಾಕು ವಿದ್ಯಾರ್ಥಿಗಳೇ ಮತ್ತೆ ಸಾಧ್ಯತೆವಾದವನ್ನು ಪ್ರತಿಪಾದಿಸಿದಂತಹ ಭೂಗೋಳ ಶಾಸ್ತ್ರಜ್ಞರು ಪರಿಸರದ ಪ್ರಭಾವದ ಇತಿಮಿತಿಗಳನ್ನು ಅರಿತಿದ್ದರಿಂದ ಅದರ ಪ್ರಭಾವವನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಲಿಲ್ಲ ಭೌಗೋಳಿಕ ಜ್ಞಾನದ ಬೆಳವಣಿಗೆಯು ಇದರಿಂದಾಗಿಯೇ ವಿರೂಪಗೊಳಿಸಲಿಲ್ಲ ಈ ವಾದದ ಪ್ರತಿಪಾದಕರು ಪ್ರಕೃತಿಯು ನಿರ್ಧಾರವಲ್ಲ ಬದಲಾಗಿ ಮಾನವನ ಕ್ರಿಯೆಗಳನ್ನು ಮಿತಿಗೊಳಿಸುತ್ತದೆ ಎಂದು ಪರಿಗಣಿಸಿದರು ಪ್ರಕೃತಿಯು ಮಾನವನಿಗೆ ಅನುಮತಿಕಾರ ಮತ್ತು ಸಲಹೆಕಾರನೇ ಹೊರತು ಪ್ರತಿಬಂ ಪ್ರತಿಪಾದಕನಲ್ಲ ಎಂದು ವಾದಿಸಿದರು ಸಾರಿ ಪ್ರತಿಪಾದಕನಲ್ಲ ಎಂದು ವಾದಿಸಿದರು ಈ ಎಲ್ಲ ಪರಿಸರ ಮತ್ತು ಮಾನವ ಸಂಬಂಧ ವಿವರಣೆಯ ವಾದ ವಿವಾದಗಳಿದ್ದರೂ ಕೂಡ ಮಾನವನು ತನ್ನ ಉಪಯೋಗದ ಸಲುವಾಗಿ ನಿಸರ್ಗದ ಸಂಪತ್ತನ್ನು ಅಥವಾ ಅವಕಾಶಗಳನ್ನು ಬಳಸಿಕೊಳ್ಳಲು ಪ್ರಕೃತಿಯನ್ನು ಅಪಾರವಾಗಿ ಮಾರ್ಪಡಿಸಿರುವನು ಇದು ವಿದ್ಯಾರ್ಥಿಗಳೇ ಸಾಧ್ಯತಾ ವಾದ ಮತ್ತೆ ನಿಮಗೆ ನೋಟ್ಸನ್ನ ಸೆಂಡ್ ಮಾಡ್ತೀನಿ ನೆಕ್ಸ್ಟ್ ನವೀಕರಿಸಿದ ಪರಿಸರವಾದ ಮೂರನೇ ವಾದ ಇದು ವಿದ್ಯಾರ್ಥಿಗಳೇ ಈ ಮೂರು ವಾದಗಳು ಇಲ್ಲಿ ಇಂಪಾರ್ಟೆಂಟ್ ನಿಮಗೆ ಈ ಮೂರು ವಾದಗಳೇ ಸೆಕೆಂಡ್ ಚಾಪ್ಟರ್ ಇದು ಮುಗಿದ್ರೆ ಈ ಸೆಕೆಂಡ್ ಚಾಪ್ಟರ್ ಕೂಡ ಮುಗಿಯಿತು ನೆಕ್ಸ್ಟ್ ಮೂರನೇ ಚಾಪ್ಟರ್ ಇದಕ್ಕೆ ಸಂಬಂಧಿಸಿದಂತೆ ನಾನು ನೋಟ್ಸ್ ಸೆಂಡ್ ಮಾಡ್ತೀನಿ ಪ್ರತಿಯೊಂದನ್ನು ಕೂಡ ಪಿನ್ ಟು ಪಾಯಿಂಟ್ ನೋಟ್ಸ್ನ ಸೆಂಡ್ ಮಾಡ್ತಿದ್ದೀನಿ ಎಲ್ಲರೂ ಕೂಡ ನೀಟಾಗಿ ಬರ್ದಿ ಇಟ್ಕೊಂಡಿರ್ಬೇಕು ಅರ್ಥ ಆಯ್ತಾ ಥ್ಯಾಂಕ್ ಯು ಇಷ್ಟಿರಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನವೀಕರಿಸಿದ ಪರಿಸರವಾದ ಅಥವಾ ಅದನ್ನ ನಿಂತು ಹೊರಡುವ ಪರಿಸರವಾದ ಅಂತ ಕರೀತಾರೆ ಥ್ಯಾಂಕ್ ಯು